ಹಾಯ್ ಎಕ್ಸಾಮ್ ವಾರಿಯರ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಐದು ಮೂವತ್ತಕ್ಕೆ ನಿಮ್ಮನ್ನು ಆಗ್ತಿರೋದು ನನಗೊಂದು ಸ್ಫೂರ್ತಿ ಹಾಗೂ ನಿಮ್ಮ ಸಹಚರ್ಯವೇ ನನಗೊಂದು ಶಕ್ತಿ ಈ ಎಕ್ಸಾಮ್ ವಾರಿಯರ್ ಬೂಟ್ ಕ್ಯಾಂಪ್ ಸೀಸನ್ ಫೋರ್ನ ಮೂರನೇ ದಿವಸಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಸಹಚರ್ಯ ಅಂದರೆ ನಮ್ಮ ಕಂಪನಿ ಹೇಗಿರಬೇಕು ನಮ್ಮ ಫ್ರೆಂಡ್ಸ್ ಹೇಗಿರಬೇಕು ನಮ್ಮ ಸರೌಂಡಿಂಗ್ ಹೇಗಿರಬೇಕು ನಮ್ಮ ಸುತ್ತಮುತ್ತಲ ಎನ್ವಾರ್ಮೆಂಟ್ ಹೇಗಿರಬೇಕು ಅನ್ನೋ ಆಗಿ ಇವತ್ತು ಡಿಸ್ಕಸ್ ಮಾಡ್ತಾ ಬರೋಣ ಮೊದಲನೇ ದಿನ ನಿಮಗೆ ದಿನಚರ್ಯವನ್ನು ಹೇಳಿಕೊಟ್ವಿ ಎರಡನೇ ದಿನ ಬ್ರಹ್ಮಚರ್ಯ ಪಾಲನೆ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು ಇವತ್ತು ಸಹಚರ್ಯ ಈ ಮೂರು ಚರ್ಯಗಳಿಂದ ನಮ್ಮ ದಾರಿ ಅಂದರೆ ನಮ್ಮ ಸಕ್ಸಸ್ನ ಪಾತ್ ಇದೆಯಲ್ಲ ಸುಲಭವಾಗತ್ತೆ ಮತ್ತು ದೃಢವಾಗತ್ತೆ ಮತ್ತು ನಿಶ್ಚಿತವಾಗಿ ಆ ದಾರಿ ಕಡೆ ಸಾಕ್ತಾ ಹೋಗ್ತೀವಿ ಸ್ನೇಹಿತರೆ ದಿನಚರ್ಯ ಬ್ರಹ್ಮಚರ್ಯ ಸಹಚರ್ಯದ ಬಗ್ಗೆ ತಿಳ್ಕೊಳ್ತಿರುವ ನಿಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಈ ವಿಡಿಯೋದಲ್ಲಿ ಅಂದರೆ ಮೂರನೇ ದಿನದ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಅಂದರೆ ಇಂಪಾರ್ಟೆನ್ಸ್ ಆಫ್ ಸಹಚರ್ಯ ನಮ್ಮ ಕಂಪನಿ ನಮ್ಮ ಫ್ರೆಂಡ್ಸ್ ಅದರ ಸಹಚರ್ಯದ ಮಹತ್ವ ಏನು ಪರ್ಸನ್ ಆ್ಯಂಡ್ ಪರ್ಪೋಸ್ ಆ ಜನ ಮತ್ತು ಅದರ ಉದ್ದೇಶಗಳೇನಿರುತ್ತೆ ಇಂಪ್ಯಾಕ್ಟ್ ಆಫ್ ಎನ್ವಾರ್ಮೆಂಟ್ ಪರಿಸರ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಹೌ ಟು ಅವಾಯ್ಡ್ ಟಾಕ್ಸಿಕ್ ಎನ್ವಾರ್ಮೆಂಟ್ ಒಂದು ಟಾಕ್ಸಿಕ್ ಎನ್ವಾರ್ಮೆಂಟನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ರಿಲೇಟೆಡ್ ಆಗಿ ಹಾಗೆ ನನ್ನೆಲ್ಲ ಮಾತಿಗೂ ಒಂದು ಸೈಂಟಿಫಿಕ್ ಅಪ್ರೂವಲ್ ಇಟ್ಕೊಂಡೇ ನಾನು ಮಾತಾಡೋದು ಕೆಲಾಗ್ ಬಿಸ್ನೆಸ್ ಸ್ಕೂಲ್ನ ಒಂದು ರಿಸರ್ಚ್ ಇದೆ ಈ ಸಹಚರ್ಯದ ಇಂಪಾರ್ಟೆನ್ಸ್ ಬಗ್ಗೆ ಆ ಬಿಸ್ನೆಸ್ ಸ್ಕೂಲ್ನ ಒಂದು ರಿಸರ್ಚ್ ರಿಪೋರ್ಟನ್ನು ನಿಮಗೆ ಡಿಸ್ಕಸ್ ಮಾಡ್ತೀನಿ ಫೈಂಡ್ ಎ ಲೀಡರ್ ಇನ್ ಯು ನಿಮ್ಮೊಳಗಿನ ಲೀಡರ್ನ ಹುಡುಕುವಂಥ ಪ್ರಯತ್ನ ಮಾಡೋಣ ಯಾವೆಲ್ಲದರ ಸಾಹಚರ್ಯ ಸರಿ ಇರಬೇಕು ಅನ್ನೋ ರಿಲೇಟೆಡ್ ಆಗಿ ಇವತ್ತು ಮಾತಾಡ್ತೀನಿ ಸ್ನೇಹಿತರೆ ವೆರಿ ಫಸ್ಟ್ ಒಂದು ಅದ್ಭುತವಾದ ಕವನವನ್ನು ಕೇಳಿರ್ತೀವಿ ನಾವು ಕರುಣಾಳು ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು ಕತ್ತಲೆಯ ಕತ್ತಲೆಯಗವಿ ಮನೆಯ ದೂರ ಕನಿಕರಿಸಿ ಕೈ ಹಿಡಿದು ನಡೆಸನ್ನನು ಅಂದರೆ ಒಂದು ನಾವು ಏನೇ ಇರ್ಬೋದು ಸೆಲ್ಫ್ ಹೆಲ್ಪ್ ಬುಕ್ ಓದಿರ್ಬೋದು ಸೆಲ್ಫ್ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ಕೊಂಡಿರ್ಬೋದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ಕೊಂಡಿರ್ಬೋದು ಎಲ್ಲ ಮಾಡಿಕೊಂಡರೂ ನಮಗೆ ಕೈ ಹಿಡಿದು ನಡೆಸುವ ಶಕ್ತಿ ಇನ್ನೊಂದು ಬೇಕಾಗತ್ತೆ ಆ ಕೈ ಹಿಡಿದು ನಡೆಸುವ ಶಕ್ತಿಯೇ ನಾನಿವತ್ತು ಸಹಚರ್ಯ ಅಂತ ಕರಿತೀನಿ ನಮ್ಮ ಜೊತೆ ಜೊತೆಗಿರುವಂಥ ಆ ಶಕ್ತಿ ಇದೆಯಲ್ಲ ದಟ್ ಈಸ್ ಕಾಲ್ಡ್ ಸಹಚರ್ಯ ಆ ಸಹಚರ್ಯ ಸರಿ ಇದ್ದಾಗ ನಮ್ಮ ಸಕ್ಸಸ್ ಹೇಗೆ ಈಸಿ ಆಗುತ್ತೆ ಮತ್ತು ಸಕ್ಸಸ್ ಹೇಗೆ ನಿಶ್ಚಿತವಾಗುತ್ತೆ ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ ವೆರಿ ಫಸ್ಟ್ ಯಾವೆಲ್ಲದರ ಸಹಚರ್ಯ ಸರಿ ಇರಬೇಕು ಸುಮ್ಮನೆ ತೇರಿ ಹೇಳೋ ಬದಲು ಏನೇನು ಸಹಚರ್ಯ ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ರೈಟ್ ಫ್ರೆಂಡ್ಸ್ ನಮ್ಮ ಸ್ನೇಹಿತರಿದ್ದಾರಲ್ಲ ಆ ಸ್ನೇಹಿತರ ಗುಂಪು ಸರಿಯಾಗಿರಬೇಕು ವೆರಿ ಫಸ್ಟ್ ರೈಟ್ ಪ್ಲೇಸ್ ನಾವು ರಾಂಗ್ ಪ್ಲೇಸಲ್ಲಿ ಇಟ್ಕೊಂಡು ಒಂದು ಕೆಟ್ಟ ಎನ್ವೈರಮೆಂಟಲ್ಲಿ ಇಟ್ಕೊಂಡು ಯಾವುದೋ ಒಂದು ಅದ್ಭುತ ಸಾಧನೆ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಇದು ಕೆಲವರು ಸಾಧಿಸಿರ್ಬೋದು ನಾವು ಅಂಬೇಡ್ಕರ್ ಜಿಯವ್ರನ್ನ ಉದಾಹರಣೆ ತೊಗೋತೀವಿ ಎಂಥ ಕಷ್ಟದ ಪರಿಸ್ಥಿತಿ ಎಂಥ ವಿಚಿತ್ರವಾದ ಪರಿಸ್ಥಿತಿಯಿಂದ ಹೇಗೆ ಜಗತ್ವಿಖ್ಯಾತ ವ್ಯಕ್ತಿಯಾಗಿ ಬೆಳೆದ್ರು ಅಂತೇಳಿ ಅಂದರೆ ಕೆಲವರ ಕೈಲಿ ಅದೆಲ್ಲ ಸಾಧ್ಯ ಇರುತ್ತೆ ಬಟ್ ಸಾಮಾನ್ಯ ನಮ್ಮ ನಿಮ್ಮಂಥ ಸಾಮಾನ್ಯರು ಅಸಾಮಾನ್ಯರಾಗಿ ಬೆಳಿಬೇಕು ಅಂತ ಅಂದರೆ ರೈಟ್ ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಮೀಡಿಯಾ ಅಂದರೆ ನಾವು ಚೂಸ್ ಮಾಡುವಂಥ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ನಮ್ಮ ಮೊಬೈಲ್ನ ಹಿಸ್ಟ್ರಿ ತಗೊಂಡ್ರೆ ಸಾಕು ನಮ್ಮ ವ್ಯಕ್ತಿತ್ವ ಏನು ಅಂತ ಹೇಳ್ಬೋದು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಸ್ಟೋರಿ ತೊಗೊಂಡ್ರೆ ಸಾಕು ನಾವು ಹೇಗಿದ್ದೀವಿ ಅಂತ ತಿಳ್ಕೊಬೋದು ಅದು ರೈಟ್ ಮೀಡಿಯಾ ಹೇಗಿರಬೇಕು ರೈಟ್ ಗುರುಸ್ ಉತ್ತಮ ಗುರುಗಳ ಆಯ್ಕೆ ಹೇಗಿರಬೇಕು ರೈಟ್ ಬುಕ್ಸ್ಗಳು ಉತ್ತಮ ಪುಸ್ತಕಗಳೇ ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸ್ತವೆ ಉತ್ತಮ ಗುರುಗಳು ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸ್ತಾರೆ ಒಬ್ಬ ಚಂದ್ರಗುಪ್ತ ಮೌರ್ಯ ಸಾಧ್ಯ ಆಗಿದ್ದು ಕೌಟಿಲ್ಯ ಇಂದ ಒಂದು ವಿಜಯನಗರ ಸ್ಥಾಪನೆ ವಿದ್ಯಾರಣ್ಯದಿಂದ ಸಾಧ್ಯ ಆಯಿತು ಹಾಗಾಗಿ ಅದ್ಭುತ ಗುರುಗಳನ್ನು ನಾವು ಹುಡ್ಕೋಬೇಕಾಗತ್ತೆ ಅದ್ಭುತ ಪುಸ್ತಕಗಳನ್ನ ಹುಡ್ಕೋಬೇಕಾಗತ್ತೆ ಅದ್ಭುತ ಸ್ಕೂಲ್ ಕೂಡ ಇಂಪಾರ್ಟೆಂಟೆ ನಾವು ಸ್ಕೂಲ್ ಸರಿ ಇಲ್ಲ ಟೀಚರ್ ಸರಿ ಇಲ್ಲ ಕಂಪ್ಲೇಂಟ್ ಬದಲು ಅದು ರೈಟ್ ಸ್ಕೂಲ್ ಇಲ್ಲ ಅಂದರೆ ನಮ್ಮ ಕೈಲಿ ಆಪ್ಷನ್ ಇದೆ ಗೋ ಫಾರ್ ರೈಟ್ ಸ್ಕೂಲ್ ಹಾಗೆಯೇ ರೈಟ್ ಥಾಟ್ ಸರಿಯಾದ ಯೋಚನೆಗಳು ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದ ಮಾರ್ಗದರ್ಶನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರೈಟ್ ಫುಡ್ ನಮ್ಮ ಸಾಚರ್ಯದಲ್ಲಿ ನಾವು ಏನೇನೋ ಕೆಟ್ಟ ಕೆಟ್ಟ ಫುಡ್ಡನ್ನು ನಮ್ಮ ಜೊತೆಗೆ ಬ್ಯಾಗಲ್ಲಿ ತಗೊಂಡು ಹೋಗ್ತಾ ಇದ್ದರೆ ನಮಗೆ ಅದನ್ನೇ ಅನ್ಸುತ್ತೆ ನಮ್ಮ ಜೊತೆಯಲ್ಲಿರೋ ಬ್ಯಾಗಲ್ಲಿ ರೈಟ್ ಫುಡ್ ಇದ್ದರೆ ಆಟೋಮೆಟಿಕ್ಲಿ ನಮ್ಮ ಸರಾಚರ್ಯ ಸರಿ ಇದೆ ಅಂತ ಅರ್ಥ ರೈಟ್ ಹ್ಯಾಬಿಟ್ ಆ್ಯಂಡ್ ರೈಟ್ ಗೋಲ್ ಇವಿಷ್ಟು ಸರಿ ಮಾಡಿಕೊಂಡಾಗ ಸಕ್ಸಸ್ ದೃಢವಾಗುತ್ತೆ ಅನ್ನೋ ರಿಲೇಟೆಡ್ ಆಗಿ ತುಂಬ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ವೆರಿ ಫಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಈಗೇನು ನಾವು ನೀವು ಎಲ್ಲ ಇದ್ದೀವಲ್ಲ ಈ ಹ್ಯೂಮನ್ ಡೆವಲಪ್ಮೆಂಟ್ ಇದೆ ಇರೋದು ಹೆರಿಡಿಟಿ ಮತ್ತು ಎನ್ವೈರಮೆಂಟ್ ಎರಡರ ಸಂಬಿಲದಿಂದ ಇದರಲ್ಲಿ ಯಾವುದು ಹೆಚ್ಚು ಇಂಪಾರ್ಟೆಂಟ್ ಇದು ದೊಡ್ಡ ಚ ಚರ್ಚೆ ನೇಚರ್ ಆ್ಯಂಡ್ ನರ್ಚರ್ ಅನ್ನೋ ಸ ಚರ್ಚೆ ಸೈಕಾಲಜಿಯಲ್ಲಿ ಅವತ್ತಿಂದ ಬರ್ತಾ ಇದೆ ಹೆರಿಡಿಟಿ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇದೆಯೋ ಎನ್ವೈರಮೆಂಟ್ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇದೆಯೋ ಅಂದರೆ ನಾವು ಈಗಾಗಲೇ ಪಡ್ಕೊಂಬಂದಿದ್ದು ಅದಷ್ಟೇನಾ ಅಥವಾ ನಾವೇನಾದರೂ ಪರಿಸರದಿಂದ ಡೆವಲಪ್ ಮಾಡ್ಕೋಬೋದಾ ಈ ಚರ್ಚೆ ತುಂಬ ದಿನದಿಂದ ಕೆಲವೊಮ್ಮೆ ಸರಿಸಮ ಅಂತೇಳಿ ಕೆಲವೊಮ್ಮೆ ಹೆರಿಡಿಟಿ ಅಪ್ಪರ್ ಹ್ಯಾಂಡ್ ಆಗಿ ಕೆಲವೊಮ್ಮೆ ಎನ್ವೈರ್ಮೆಂಟ್ ಅಪ್ಪರ್ ಹ್ಯಾಂಡ್ ಆಗಿರೋ ಇದನ್ನು ನಾವು ಈಗ ನಾವು ಹೆಚ್ಚು ವಾಸ್ತವಿಕವಾಗಿ ಒಪ್ಪಿಕೊಳ್ಳಬಹುದಾದ ಸೈಂಟಿಫಿಕ್ ವಿಚಾರಗಳನ್ನ ಡಿಸ್ಕಸ್ ಮಾಡೋದಾದರೆ ನೇಚರ್ ಆ್ಯಂಡ್ ನರ್ಚರ್ ವಿಚಾರಕ್ಕೆ ಬಂದಾಗ ಜೀನ್ಸ್ ಆ್ಯಂಡ್ ಹೆರಿಟೇಟರಿ ಫ್ಯಾಕ್ಟರ್ಸ್ ಏನು ಮಾಡ್ತವೆ ನೇ ನರ್ಚರ್ ಅಂದರೆ ನಮ್ಮ ಎನ್ವೈರಮೆಂಟ್ ನಮಗೆ ಏನೇನನ್ನು ಮಾಡುತ್ತೆ ಅನ್ನೋ ರಿಲೇಟೆಡ್ ನೋಡೋದಾದರೆ ವೆರಿ ಫಾಸ್ಟ್ ಹೆರಿಟಿ ಸೆಟ್ಸ್ ಅಪ್ಪರ್ ಲಿಮಿಟ್ ಒಂದು ಲಿಮಿಟ್ ಅಪ್ಪರ್ ಲಿಮಿಟನ್ನು ನಮಗೆ ಫಿಕ್ಸ್ ಮಾಡುತ್ತೆ ಅದರ ಆಚೆಗೆ ನಾವು ಹೋಗೋಕ್ಕಾಗಲ್ಲ ಈಗ ನಾನು ಫೈವ್ ಪಾಯಿಂಟ್ ಟೆನ್ ಐದು ಅಡಿ ಹತ್ತು ಇಂಚು ನನ್ನ ಹೈಟ್ ಮುಗೀತು ನನ್ನ ಸೈಜ್ ಇಷ್ಟಿರಬೇಕು ನಾನು ಕ್ವಿಂಟಲ್ ಗಟ್ಟಲೆ ಯಾಕಾಗಲ್ಲ ನನ್ನ ದೇಹದ ಗಾತ್ರವೂ ಕೂಡ ನನ್ನ ಹೆರಿಡಿಟಿ ಇಂಪ್ಯಾಕ್ಟಿಂದ ಬಹುತೇಕ ಬಂದಿರೋದ್ರಿಂದ ನನ್ನ ಸೈಜ್ ಡಿಸೈಡ್ ಆಗುತ್ತೆ ಹೈಟ್ ಡಿಸೈಡ್ ಆಗುತ್ತೆ ನನ್ನ ಕಲರ್ ಡಿಸೈಡ್ ಆಗುತ್ತೆ ನನ್ನ ಸಮ್ ಕ್ವಾಲಿಟೀಸ್ಗಳು ಡಿಸೈಡ್ ಆಗುತ್ತೆ ನನ್ನ ಹೆಲ್ತ್ ಡಿಸೈಡ್ ಆಗುತ್ತೆ ನನ್ನ ಕೆಲವೊಂದು ಹೆಲ್ತ್ ಎಲ್ಲದೂ ಅಲ್ಲ ಇತ್ತೀಚಿನ ಹೆಲ್ತ್ನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೋಗ ರುಜಿನಗಳನ್ನು ನಾವು ಎನ್ವೈರ್ಮೆಂಟಿಂದ ಪಡ್ಕೋತೀವಿ ಹೆರಿಡಿಟಿಯಿಂದ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಕೂಡ ಪಾಸಿಬಿಲಿಟಿ ಇದೆ ಅಪ್ಪರ್ ಲಿಮಿಟ್ ಡಿಸೈಡ್ ಆಗುತ್ತೆ ಬಟ್ ಎನ್ವೈರ್ಮೆಂಟ್ ಅಫೆಕ್ಟ್ ಮಾಡೋದಿದೆಯಲ್ಲ ಡಿಗ್ರಿ ಆಫ್ ವಿಚ್ ಪೊಟೆನ್ಷಿಯಾಲಿಟೀಸ್ ಕೆನ್ ಬಿ ರಿಯಲೈಸ್ಡ್ ಅಂತ ಕರಿತೀವಿ ನಮ್ಮ ಪೊಟೆನ್ಷಿಯಾಲಿಟೀಸ್ ಎಷ್ಟಿದೆ ಅಂತ ನಾವು ಎಷ್ಟೆಷ್ಟು ಅರ್ಥ ಮಾಡ್ಕೊತಾ ಹೋಗ್ತೀವೋ ಅಷ್ಟು ನಾವು ಅಭಿವೃದ್ಧಿ ಆಗ್ಬೋದು ಅಂತ ಹೇಳುತ್ತೆ ಅಂದರೆ ನೀ ಎನ್ವಾರ್ಮೆಂಟ್ನ ಇಂಪ್ಯಾಕ್ಟನ್ನು ನಾವು ಹೇಳೋದಾದರೆ ಇದು ಇಷ್ಟೇ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ನೀವೆಷ್ಟು ಅರ್ಥ ಮಾಡ್ಕೋತೀರೋ ಅಷ್ಟು ಪ್ರೋಗ್ರೆಸ್ ಆಗ್ಬೋದು ಒಬ್ಬ ತಮಿಳುನಾಡಿನ ಸಾಮಾನ್ಯ ಯುವಕ ಇವತ್ತು ಜಗತ್ತಿನ ಗೂಗಲ್ ಕಂಪನಿಗೆ ಸಿ ಒ ಆಗಿ ನಡೆಸ್ತಾ ಇದ್ದಾರೆ ಇಂಡಿಯಾದ ಎಷ್ಟೋ ಹಳ್ಳಿಯಲ್ಲಿ ಬೆಳೆದ ಹುಡುಗರು ಅಮೇರಿಕಾದ ಜಗತ್ತಿನ ಮಲ್ಟಿನ್ಯಾಷನಲ್ ಕಂಪ್ನಿ ಸಿ ಓಗಳಾಗಿದ್ದಾರೆ ಎಷ್ಟು ಸಾಮಾನ್ಯ ವ್ಯಕ್ತಿಗಳು ಏನೆಲ್ಲ ಆಗ್ತಾರೆ ಅಂದರೆ ಅವರ ಪೊಟೆನ್ಷಿಯಾಲಿಟೀಸನ್ನು ರಿಯಲೈಸ್ ಮಾಡ್ಕೋಬೇಕು ಆ ಎನ್ವಾರ್ಮೆಂಟ್ ಅಫೆಕ್ಟ್ಸ್ ಜಾಸ್ತಿ ಇದೆ ಹಾಗಾಗಿ ಪ್ರಸ್ತುತ ಮಾತಾಡೋದಾದರೆ ನಮ್ಮ ಹೆರಿಡಿಟರಿ ಫ್ಯಾಕ್ಟರ್ಸ್ಗಳ ಕಥೆನ ಹೇಳ್ಕೊಂಡು ನಂದು ಇಷ್ಟೇ ಬದುಕು ಅಂತ ಹೇಳೋದು ಒನ್ ಟೆನ್ ಟ್ವೆಂಟಿ ಪರ್ಸೆಂಟ್ ಇರ್ಬೋದಷ್ಟೇ ಬಟ್ ಎನ್ವಾಯಾರ್ಮೆಂಟ್ ಇಂಪ್ಯಾಕ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಇರುತ್ತೆ ನಿಮ್ಮ ಪೊಟ್ಯಾನ್ಷ್ಯಾಲಿಟಿ ರಿಯಲೈಸ್ ಮಾಡ್ಕೊಳ್ಳೋದು ಎಷ್ಟು ಮಾಡ್ಕೋತಿರೋ ಅಷ್ಟಿರುತ್ತೆ ಅನ್ನೋದು ಮಾತ್ರ ಭರವಸೆ ಕೊಡ್ಬೋದು ಇಂಪ್ಯಾಕ್ಟ್ ಆಫ್ ಎನ್ವೈರ್ಮೆಂಟ್ ರಿಲೇಟೆಡ್ ಮಾತಾಡೋದಾದರೆ ಏನು ಪರಿಣಾಮ ಬೀರುತ್ತೆ ಎನ್ವಾರ್ಮೆಂಟ್ ಒಂದು ಬೀಜ ತಗೊಳ್ಳಿ ಸೀಡ್ ಅದು ತುಂಬ ಆರೋಗ್ಯಕರವಾದ ಬೀಜ ಯಾವುದು ತೆಂಗಿನಕಾಯಿ ಗಿಡದ್ದಿರ್ಬೋದು ಅಡಿಕೆ ಗಿಡದ್ದಿರ್ಬೋದು ಶೇಂಗಾ ಬೀಜ ತೊಗೊಳ್ಳೋಣ ಸಿಂಪ್ಲಿ ಗ್ರೌಂಡ್ನಟ್ ಶೇಂಗಾ ಬೀಜ ಹಾಕಿದಾಗ ಒಂದಿಷ್ಟು ಶೇಂಗಾ ಕಡಲೆಕಾಯಿಯನ್ನು ಬಿಡುತ್ತೆ ಅಂತ ಆದರೆ ಅದು ಅಷ್ಟು ಹೆಲ್ದಿಯಾಗಿದೆ ಬಟ್ ಅದೊಂದು ಇನ್ಫರ್ಟೈಲ್ ಸಾಯ್ಲ್ ಫಲವತ್ತತೆ ಇಲ್ಲದ ಮಣ್ಣಿನಲ್ಲಿ ಹಾಕಿದರೆ ಅದರಿಂದ ನಾವು ಇಷ್ಟು ಕಡಲೆಕಾಯಿಯನ್ನು ಶೇಂಗವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನಾ ಇಂಪಾಸಿಬಲ್ ಹೆಲ್ದಿ ಹೆರಿಡಿಟಿ ಇದೆ ಬಟ್ ಇನ್ಫರ್ಟೈಲ್ ಎನ್ವಾರ್ಮೆಂಟ್ ಇದೆ ಆಟೋಮೆಟಿಕ್ಲಿ ಅದು ಲಾಸ್ ಆಯಿತು ಹಾಗಾಗಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಎನ್ವಾರ್ಮೆಂಟ್ ಫರ್ಟೈಲ್ ಆಗಿರಬೇಕು ಫಲವತ್ತಾಗಿದ್ದಾಗ ನಾವು ಅದ್ಭುತವಾದ ಸಾಧನೆ ಮಾಡೋಕ್ಕಾಗತ್ತೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಹಚರ್ಯ ಸರಿ ಇಟ್ಕೋಬೇಕಾಗತ್ತೆ ಒಂದು ಬೋನ್ಸಾಯಿಟ್ ಟ್ರೀ ಅಂತ ನಾವು ಜಪಾನಿ ಕಾನ್ಸೆಪ್ಟೆಲ್ಲ ನೋಡ್ತಾ ಇರ್ತೀವಿ ವಾಟ್ ಇಸ್ ಬೋನ್ಸೈ ಟ್ರೀ ಅಂದರೆ ಸಿಂಪ್ಲಿ ಒಂದು ದೊಡ್ಡ ಮರವಾಗಬಹುದಾದ ಒಂದು ಬೀಜವನ್ನು ಅಥವಾ ಒಂದು ಗಿಡವನ್ನು ತಂದು ಒಂದು ಪಾಟ್ ಒಳಗೆ ಲಿಮಿಟೆಡ್ ರಿಸೋರ್ಸ್ಗಳನ್ನ ಕೊಟ್ಟು ಕಡಿಮೆ ಮಣ್ಣು ಕಡಿಮೆ ನೀರು ಕಡಿಮೆ ಫಲವತ್ತತೆ ಕೊಟ್ಟು ಅದನ್ನು ಕುಬ್ಜವಾಗಿಸ್ತಾ ಬರ್ತಾರೆ ಅದು ನೋಡಿ ಅದು ದೊಡ್ಡ ಮರವಾಗಬೇಕಾದ್ದು ಒಂದು ಪಾಟ್ ಒಳಗಡೆ ಕುತ್ಕೊಂಡಿದೆ ದಿಸ್ ಇಸ್ ಬೋನ್ಸಾಯ್ ಟ್ರೀ ಕಾನ್ಸೆಪ್ಟ್ ಅಂತ ಕರಿತೀವಿ ಇದು ಫ್ಯಾಷನ್ಗಳಿಗೆ ಸೌಂದರ್ಯಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ಆದರೆ ಇಲ್ಲೇನಾಗಿದೆ ಅಂದರೆ ಒಂದು ಬೃಹತ್ ಶಕ್ತಿಯನ್ನು ಕುಗ್ಗಿಸಿ ಇಡಲಾಗಿದೆ ಇದರ ಅರ್ಥ ಇಷ್ಟೇ ಒಂದು ಕೆಟ್ಟ ಪರಿಸರದಿಂದ ಒಂದು ಸೀಮಿತ ಪರಿಸರದಿಂದ ನಾವು ಕುಗ್ಗಿಸಿ ಇಡಬಹುದಾದ ಬದುಕನ್ನು ರೂಪಿಸಿಕೊಳ್ಳೋ ಸಾಧ್ಯತೆ ಇದೆ ನಾವು ಯಾವತ್ತೂ ಬೋನ್ಸಾಯ್ ಆಗಬಾರ್ದು ಆಲದ ಮರ ಆಗಬೇಕು ಆಲದ ಮರ ಆಗಬೇಕಂದ್ರೆ ನಮ್ಮ ಪರಿಸರ ಅಷ್ಟು ನಮ್ಮ ಸಾಹಚರ್ಯ ಅಷ್ಟು ಅದ್ಭುತವಾಗಿರಬೇಕಾಗತ್ತೆ ಆನಂದ ಮತ್ತು ಬುದ್ಧರ ಒಂದು ಸಂಭಾಷಣೆ ನಡೆಯುತ್ತೆ ಆನಂದ ಹೇಳ್ತಾರೆ ಬುದ್ಧರ ಬಳಿ ಬಂದು ಬುದ್ಧ ಅವರೇ ನಮ್ಮ ಬೌದ್ಧ ಧರ್ಮ ನಾನು ಅಬ್ಸರ್ವ್ ಮಾಡ್ದಂಗೆ ನಿಮ್ಮ ಟೀಚಿಂಗ್ಗಳಿಗಿಂತ ಇದೆಲ್ಲದಕ್ಕಿಂತಲೂ ನಾವೆಲ್ಲ ಒಟ್ಟೊಟ್ಟಿಗೆ ಇರ್ತೀವಲ್ಲ ಅಲ್ಲೇ ಸುಮಾರು ಐವತ್ತು ಪರ್ಸೆಂಟ್ ಕಲಿಕೆ ಆಗುತ್ತೇನೋ ಅಂದರೆ ನಮ್ಮ ಸಹಚರ್ಯದಿಂದನೇ ಐವತ್ತು ಪರ್ಸೆಂಟ್ ಧಾರ್ಮಿಕ ಕಲಿಕೆ ಆಗ್ತಾ ಇದೆಯೋ ಅಂತ ಆನಂದ ಚರ್ಚೆ ಮಾಡ್ತಾರೆ ಅವಾಗ ಒಬ್ಬ ಗುರು ಹತ್ರ ಬಂದು ನಿಮ್ಮ ಬೋಧನೆಗಿಂತಲೂ ಸಹಚರ್ಯವೇ ಮುಖ್ಯವೇನು ಅಂತ ಅನ್ಸಿದಾಗ ಏನು ಅನ್ಸ್ಬೋದು ಗುರಿಗೆ ಆಗ ಬುದ್ಧ ಅವ್ರು ಹೇಳ್ತಾರೆ ಆನಂದ ನೀನು ತಪ್ಪು ಹೇಳ್ತಾ ಇದೆಯಾ ಐವತ್ತು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬೌದ್ಧಿಕ ಆಚರಣೆಗಳು ಸಹಚರ್ಯದಿಂದಲೇ ನಡೆಯೋದು ಸಂಗಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾರೆ ಸಂಘದಿಂದನೇ ಹೆಚ್ಚು ಕಲಿಕೆ ಆಗ್ತಾ ಇರತ್ತೆ ನೂರು ಪರ್ಸೆಂಟ್ ನಮ್ಮ ಧಾರ್ಮಿಕ ಪರಿಭಾವನೆಗಳು ಸಂಘದಿಂದ ಆಗ್ತಾಯಿದೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಎನ್ವಾರ್ಮೆಂಟ್ ಎಷ್ಟು ಮುಖ್ಯ ಅನ್ನೋದು ಬೌದ್ಧ ಧರ್ಮದ ಕಾಲದಿಂದಲೂ ನೋಡ್ತಾ ಇದ್ದೀವಿ ಒಂದು ರೀಸೆಂಟ್ ನನ್ನ ಲೈಫ್ ಸ್ಟೋರಿಯಲ್ಲೂ ಕೆಲವೊಂದು ವಿಚಾರ ಆ್ಯಡ್ ಮಾಡ್ತಾ ಇರ್ತೀನಿ ನಿನ್ನೆ ಒಂದು ಹೇಳಿದ್ದೆ ಇವತ್ತೊಂದು ಸ್ಟೋರಿ ಹೇಳೋದಾದರೆ ಮೈಸೂರಲ್ಲಿ ನನ್ನ ಸ್ನೇಹಿತರೊಬ್ಬರು ಟೀಚರ್ ಅಪಾಯಿಂಟ್ ಆಯಿತು ಬಂದು ವರ್ಕ್ ಮಾಡ್ತಾಯಿದ್ರು ಸುಮಾರು ಒಂದು ಅರವತ್ತೈದು ಕೆ ಜಿ ತೂಕ ತೂಗ್ತಾ ಇದ್ದರು ಆಕೆಯ ವೇ ದೇಹಕ್ಕೆ ಅದು ಸ್ವಲ್ಪ ಜಾಸ್ತಿ ತೂಕ ಆಗಿತ್ತು ಪಕ್ಕದ ಮನೆಯಲ್ಲಿ ಒಬ್ಬ ಆಂಟಿ ಇದ್ದಾರೆ ಸ್ನೇಹಿತರು ಅವ್ರ ತೂಕ ಹೆಚ್ಚು ಕಡಿಮೆ ನೈಂಟಿ ಕಿಲೋ ಇದೆ ಇಬ್ಬರದ್ದು ಸ್ವಲ್ಪ ಆವರೇಜ್ಗಿಂತ ಜಾಸ್ತಿ ಇದೆ ಇಬ್ಬರು ಸ್ನೇಹಿತರಾದರು ಇಬ್ಬರು ನಾಳೆಯಿಂದ ವಾಕ್ ಹೋಗೋಣ ಅಂತಂದರು ಸುಮಾರು ಒಂದು ವರ್ಷಗಳ ಕಾಲ ವಾಕ್ ಎಕ್ಸೈಜ್ ಮಾಡ್ತಾ ಇಬ್ಬರೂ ಹೆಚ್ಚು ಕಡಿಮೆ ಸರಿ ಸುಮಾರು ಹತ್ತು ಕೆ ಜಿ ತೂಕ ಕಡಿಮೆ ಮಾಡಿಕೊಂಡ್ರು ಅಂದರೆ ಇಬ್ಬರ ಗುಡ್ ವಾ ಸ್ನೇಹದಿಂದಾಗಿ ಸಾಹಚರ್ಯದಿಂದಾಗಿ ಇಬ್ಬರು ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಯಿತು ಆದರೆ ಕೊನೆಗೇನಾಯಿತು ಅವ್ರು ಟ್ರಾನ್ಸ್ಫರ್ ಆಗಿ ಊರಿಗೋದ್ರು ಒಂದು ಕಂಫರ್ಟ್ ಝೋನ್ ಸೇರಿಕೊಂಡ್ರು ಇ ಎಮ್ ಐ ಇಲ್ಲೇ ಉಳ್ಕೊಂತು ಆಗಿರೋದು ಕೇವಲ ಆರು ತಿಂಗಳು ಇಬ್ಬರು ತೂಕ ಹೆಚ್ಚು ಕಡಿಮೆ ಒಬ್ರದ್ದು ಐದು ಕೆ ಜಿ ಒಬ್ರದ್ದು ಹತ್ತು ಕೆ ಜಿ ಮತ್ತೆ ಜಾಸ್ತಿ ಆಗಿದೆ ಅಂದರೆ ನಮ್ಮ ಮೇಟ್ಸ್ಗಳು ನಮ್ಮನ್ನು ಕುಗ್ಗಿಸಬಹುದು ನಮ್ಮನ್ನು ವಿಸ್ತರಿಸಬಹುದು ಅನ್ನೋರ ವಿಚಾರವು ನಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ ಹೌ ಟು ಅವಾಯ್ಡ್ ಟಾಕ್ಸಿಕ್ ಎನ್ವೈರ್ಮೆಂಟ್ ಕೆಲವರು ಈಗ ಇಷ್ಟೆಲ್ಲ ಹೇಳ್ತಾ ಇದ್ದಂಗೆ ಸರ್ ಏನು ಮಾಡೋದು ನನ್ನ ಫ್ರೆಂಡ್ಸ್ ಸರಿ ಇಲ್ಲ ನನ್ನ ಫ್ಯಾಮಿಲಿಯಲ್ಲೇ ಸರಿಯಿಲ್ಲ ಆ್ಯಂಡ್ ದೆನ್ ನನ್ನ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ ನನಗೆ ಇಂಥ ಅಪಾರ್ಚುನಿಟಿ ಇಲ್ಲ ಹೇಳ್ತಾ ಇರ್ತೀರ ಅದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಇದೆ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂದರೆ ಟೈಮ್ಲಿ ಕಾಂಟ್ಯಾಕ್ಟ್ ವಿತ್ ರೈಟ್ ಪೀಪಲ್ ಈಗ ನೀವೊಂದು ಕೆಟ್ಟ ವಾತಾವರಣದಲ್ಲಿರ ಇಮ್ಮಿಡಿಯೇಟಾಗಿ ಹೊರ ಬರೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಈಗ ಒಬ್ಬ ಟೀಚರ್ ಇದ್ದೀರಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೀರಾ ಅಂತ ಅಂದರೆ ನೀವು ಆರು ದಿನ ಹೆಚ್ಚು ಕಡಿಮೆ ಒಂದು ವರ್ಕ್ ಮಾಡಲೇಬೇಕಾಗತ್ತೆ ನಿಮ್ಮ ಕೊಲೀಗ್ಸು ನಿಮ್ಮ ಶಾಲಾ ಎನ್ವಾರ್ಮೆಂಟಿಗೆ ತುಂಬ ಕೆಟ್ಟೋಗಿದೆ ಅಂದ್ಕೊಡ್ರಿ ಆರು ದಿನ ಅಷ್ಟೇ ಒಂದು ದಿನ ನಿಮಗೆ ಎಕ್ಸ್ಟ್ರಾ ರಜೆ ಇದೆಯಲ್ಲ ಶನಿವಾರ ಆಫ್ಟರ್ನೂನ್ ಫುಲ್ ಆ್ಯಂಡ್ ಭಾನುವಾರ ಆ ಟೈಮ್ನಲ್ಲಿ ನೀವು ರೈಟ್ ಪೀಪಲ್ ಕಾಂಟ್ಯಾಕ್ಟ್ ಬಂದರೆ ಮತ್ತೆ ಒಂದು ವಾರ ಅಲ್ಲಿ ಏನು ಟಾಕ್ಸಿಕ್ ಎನ್ವಾರ್ಮೆಂಟನ್ನು ಫೇಸ್ ಮಾಡೋಷ್ಟು ಶಕ್ತಿ ಬರುತ್ತೆ ಈಗ ಬೋನ್ಸಾಯಿ ಗಿಡದೇ ಎಕ್ಸಾಂಪಲ್ ತೊಗೊಳ್ರಿ ಬೋನ್ಸಾಯಿ ಗಿಡವನ್ನು ಕಟ್ ಹಾಕಲಾಗಿದೆ ನಾವು ಅದಕ್ಕೆ ಹೆಚ್ಚು ಗ್ರೋತ್ ಆಗದಂಗೆ ತಡೆಯಲಾಗಿದೆ ಜಿಲ್ಲೋ ಅಪ್ಪಿತಪ್ಪಿ ನೂರಾರು ಬೇರುಗಳಲ್ಲಿ ಒಂದು ಬೇರು ಆ ಪಾಟಿಂದ ಹೊರಗೆ ಬಂದು ಭೂಮಿಯ ಸಂಪರ್ಕಕ್ಕೆ ಬಂತು ಅಂತ ಅಂದರೆ ಆ ಬೋನ್ಸಾಯಿ ಗಿಡ ದೊಡ್ಡ ಮರವಾಗಿ ಬೆಳೆಯೋಕ್ಕೆ ಆರಂಭ ಆಗುತ್ತೆ ಹಾಗಾಗಿ ಒಂದು ಕಾಂಟ್ಯಾಕ್ಟ್ ರೈಟ್ ಪೀಪಲ್ ಜೊತೆ ರೈಟ್ ಮೆಟೀರಿಯಲ್ಸ್ ಜೊತೆ ರೈಟ್ ಕಂಟೆಂಟ್ ಜೊತೆ ಇಟ್ಕೊಂಡ್ರೆ ಅಂದರೆ ನೀವು ಟಾಕ್ಸಿಕ್ ಎನ್ವಾರ್ಮೆಂಟಿಂದ ಹೊರಗಿದ್ದೀರಿ ಅಂತಲೇ ಅರ್ಥ ಹಾಗೆ ಡಿಟ್ಯಾಚ್ಮೆಂಟ್ ಕಲ್ತಿರಬೇಕು ನೀವು ಒಂದು ಎನ್ವಾರ್ಮೆಂಟಲ್ಲಿ ಇದ್ದೀನಿ ಅದನ್ನು ಹೊರಗೆ ಆಗ್ತಾನೆ ಇಲ್ಲ ಅಂದರೆ ಅದು ಬರುವಂಥ ಡಿಟ್ಯಾಚ್ಮೆಂಟ್ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ ಕಿತ್ಕೊಂಡು ಹೊರಗೆ ಬರೋಕೆ ರೆಡಿ ಇರಬೇಕು ಒಂದು ರಿಲೇಷನ್ಶಿಪ್ ಇದೆ ಅದು ತುಂಬ ಅಡ್ವರ್ಸ್ ನಿಮ್ಮನ್ನು ಡೆಸ್ಟ್ರಾಯ್ ಮಾಡ್ತಾಯಿದ್ದರೆ ಕಿತ್ಕೊಂಡು ಹೊರಗೆ ಬರೋಕೆ ರೆಡಿ ಇರಬೇಕು ಈ ಡಿಟ್ಯಾಚ್ಮೆಂಟಿಗೆ ಬದ್ಧರಾಗಿದ್ದಾಗ ಟಾಕ್ಸಿಕ್ ಎನ್ವೈರಮೆಂಟನ್ನು ನಿಭಾಯಿಸುವ ಶಕ್ತಿ ಬರುತ್ತೆ ಸ್ನೇಹಿತರೆ ಬ ಗೌತಮ ಬುದ್ಧರೇ ನಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ನಾನೇನು ಪ್ರಿಸ್ಕ್ರಿಪ್ಷನ್ ಕೊಡೋದು ಬೇಡ ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಗುರುವಿಗೆ ಶರಣಾಗು ಗುರುವ ಹತ್ರ ಸರೆಂಡರ್ ಆದರೆ ಹೆಚ್ಚು ತಿಳಿದವರ ಬಳಿ ಸರೆಂಡರ್ ಆದರೆ ನಿನಗೆ ಒಂದು ಒಳ್ಳೆ ಸಾಹಚರ್ಯ ಸಿಗತ್ತೆ ಒಬ್ಬ ಅದ್ಭುತವಾದ ಗುರುವಿನ ಬಳಿ ಕೂತ್ಕೊಂಡು ಅವರ ಹಿತವಚನಗಳನ್ನು ಕೇಳ್ತಾ ಇದ್ದರೆ ಸಾಕು ನಿನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ದಿಸ್ ಇಸ್ ಗುಡ್ ಸಹಚರ್ಯ ಗುರು ಸಿಗಲಿಲ್ಲ ಎಂದರೆ ಧಮ್ಮಂ ಧರ್ಮ ಗ್ರಂಥಕ್ಕೆ ಶರಣಾಗು ಧರ್ಮಕ್ಕೆ ಶರಣಾಗು ಧರ್ಮಕ್ಕೆ ಸರೆಂಡರ್ ಆದಿ ಅಂದರೆ ಧರ್ಮದಲ್ಲಿ ಧರ್ಮ ಗ್ರಂಥಗಳಲ್ಲಿ ಅದೇ ಇರುತ್ತೆ ಈಗ ಬೈಬಲ್ ಕುರಾನ್ ಭಗವದ್ಗೀತಾ ರಾಮಾಯಣ ಮಹಾಭಾರತ ಎಲ್ಲ ತಗೊಳ್ಳಿ ಅವು ಯಾವಾಗ ರಚನೆ ಆಗಿದೆ ಕುರಾನ್ ಬೈಬಲ್ಗಾದರೆ ನಾವು ಒಂದಿಷ್ಟು ವರ್ಷ ಕ್ಯಾಲ್ಕುಲೇಟ್ ಮಾಡಿ ಫೋರ್ ಹಂಡ್ರೆಡ್ ಇಯರ್ಸ್ ಫೈವ್ ಹಂಡ್ರೆಡ್ ಇಯರ್ಸ್ ಈ ಥರ ಹೇಳ್ಬೋದು ತ್ರೀ ತೌಸಂಡ್ ಇಯರ್ಸ್ ಟೂ ತೌಸಂಡ್ ಇಯರ್ಸ್ ಹೇಳ್ತೀವಿ ಆದರೆ ರಾಮಾಯಣ ಮಹಾಭಾರತ ಭಗವದ್ಗೀತಾ ಅವಕ್ಕೆಲ್ಲ ಯಾವಾಗ ರಚನೆ ಆದವೇ ಗೊತ್ತಿಲ್ಲ ಅಷ್ಟು ಹಿಸ್ಟಾರಿಕಲ್ ಇದೆ ಆ ಧರ್ಮ ಗ್ರಂಥಗಳು ಎಕ್ಸ್ಪೈರ ಅಂದರೆ ನೋ ಇಷ್ಟು ಸಾವಿರ ವರ್ಷಗಳು ಇಷ್ಟು ನೂರು ವರ್ಷಗಳು ದಾಟ್ಕೊಂಬಂದಿದೆ ಆದರೂ ಕೂಡ ಅದರಲ್ಲಿರೋ ಪ್ರತಿ ಲೈನ್ ಕೂಡ ವ್ಯಾಲ್ಯೂಬಲ್ ಹಾಕಿದೆ ಅಂದರೆ ಅದು ಸುಮ್ಮನೆ ಬರೆದಂಥದ್ದಲ್ಲ ಅದರಲ್ಲಿ ದೈವವಾಣಿಯೇ ಸೇರಿಕೊಂಡಿರೋದು ಏನು ಬುದ್ಧ ಇದ್ದರೂ ಬುದ್ಧರ ವಚನಗಳೇ ಅದರಲ್ಲಿ ಸೇರಿಕೊಂಡಿರೋದ್ರಿಂದ ಆ ಧರ್ಮಗ್ರಂಥಗಳಿಗೆ ಅಷ್ಟು ವೇಟೇಜ್ ಇರುತ್ತೆ ಆ ಧರ್ಮ ಗ್ರಂಥಗಳಿಗೆ ಸರೆಂಡರ್ ಆಗು ಅದಕ್ಕಾಗಿಲ್ಲ ಅಂದರೂ ನೀನು ರೈಟ್ ಮೇಟ್ಗಳನ್ನು ಸಂಘಕ್ಕೆ ಶರಣಾಗು ಉತ್ತಮ ಸಂಘದೊಂದಿಗೆ ಸೇರಿಕು ಅಂತ ಹೇಳ್ತಾರೆ ಇದು ಮಾಡಿಕೊಂಡಾಗ ನಿನ್ನ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಇವತ್ತೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಇರುವ ಸ್ನೇಹಿತರು ಸರಿ ಇದ್ದಾರಾ ನಿಮ್ಮ ಸುತ್ತಮುತ್ತ ಇರುವ ವ್ಯಕ್ತಿಗಳು ಸರಿ ಇದ್ದಾರಾ ಅವರು ಸರಿ ಅಂದರೆ ಆ ಸಂಘ ಸರಿ ಅಂದರೆ ನೀವು ಸರಿಯಾಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ವೈ ನೀಡ್ ಸಂಘ ಸಂಘ ಯಾಕೆ ಬೇಕೇ ಬೇಕಾ ಸಾಹಚರ್ಯ ಬೇಕೇ ಬೇಕಾ ಅಂದರೆ ವಿ ಆರ್ ನಾಟ್ ಪರ್ಫೆಕ್ಟ್ ಈಗ ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಪರ್ಫೆಕ್ಟ್ ಇರ್ಬೋದು ಆದರೆ ನನಗೆ ಯಾವುದೋ ಒಂದು ಸೈನ್ಸ್ ವಿಚಾರದಲ್ಲಿ ಡೌಟ್ ಬಂತು ಅಂತ ಅಂದರೆ ನಾನು ಸೈನ್ಸ್ನಲ್ಲಿ ಎಕ್ಸ್ಪರ್ಟ್ ಇರುವಂಥ ಸ್ನೇಹಿತರ ಹೆಲ್ಪ್ ತೊಗೋಬೇಕಾಗತ್ತೆ ಮ್ಯಾಥಮೆಟಿಕ್ಸಲ್ಲಿ ಸಮಸ್ಯೆ ಬಂತು ಅಂದರೆ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ನ ಸಹಕಾರ ಬೇಕಾಗತ್ತೆ ಅಂದರೆ ನಾವು ಎಲ್ಲರೂ ಎಲ್ಲದರಲ್ಲೂ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಂಘ ಏನಾಗುತ್ತೆ ನಮ್ಮ ದೌರ್ಬಲ್ಯಗಳು ಯಾವುದೋ ಒಂದು ಕ್ಷೇತ್ರದ ದೌರ್ಬಲ್ಯವನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸಂಘ ಬೇಕಾಗತ್ತೆ ಹಾಗಾಗಿ ಸಂಘ ಅನಿವಾರ್ಯ ಇದು ಬುದ್ಧರು ಹೇಳಿದ ಮಾತು ನಾವೆಲ್ಲರೂ ಎಲ್ಲದರಲ್ಲೂ ಪರಿಪೂರ್ಣರಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಸಂಘದ ಅನಿವಾರ್ಯತೆ ಇದೆ ಅಂತ ಹೇಳ್ತಾರೆ ಮತ್ತು ಸಂಘದ ವಿಚಾರಕ್ಕೆ ಬಂದಾಗ ಗೌತಮ ಬುದ್ಧರು ಹೇಳಿದ್ದರೂ ಇಲ್ವೋ ಗೊತ್ತಿಲ್ಲ ನಾನೊಂದು ಆ್ಯಡ್ ಮಾಡೋದಾದರೆ ನಾಟ್ ಲೈಕ್ ಮೈಂಡೆಡ್ ಬಟ್ ರೈಟ್ ಮೈಂಡೆಡ್ ಅಂತ ಕರಿತೀನಿ ಅಂದರೆ ಸಮಾನ ಮನಸ್ಕರು ಅಂತ ಕರಿತೀವಿ ಸಮಾನ ಮನಸ್ಕರದ ಸಂಘಾನ ಅಂತ ಅಂದರೆ ಆ ಸಂಘವನ್ನು ಸೇರಬಾರದು ಈಗ ಆಫೀಸಿಂದ ಒಂದು ಎಂಟತ್ತು ಜನ ಟೀಗೆ ಅಂತ ಇಳಿದೋಗ್ತಾರೆ ಟೀಗೆ ಇಳಿದು ಹೋದವರಲ್ಲಿ ಒಂದು ಐದರಿಂದ ಆರು ಜನ ಸ್ಮೋಕ್ ಮಾಡ್ತಾ ಇರ್ತಾರೆ ಅವರು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಸ್ಮೋಕ್ ಮಾಡೋವಂಥವ್ರು ಸಂಜೆ ಕೂಡ ಅವರೆಲ್ಲ ಒಂದು ಕಡೆ ಬಾರಲ್ಲಿ ಸೇರ್ಕೋತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅವರೆಲ್ಲ ಲೈಕ್ ಮೈಂಡೆಡ್ ಪೀಪಲ್ ಲೈಕ್ ಮೈಂಡೆಡ್ಗಳ ಸಂಘ ಎಲ್ಲ ಸರಿನಾ ಅಭಿಮಾನಿಗಳ ಅಂತ ಅಂದ್ಕೊಂಡು ಏನೋ ಒಂದು ಕೆಟ್ಟ ಆ್ಯಕ್ಟಿವಿಟೀಸ್ ಮಾಡೋದು ಇದು ಸರಿನಾ ದೀಸ್ ಆರ್ ಲೈಕ್ ಮೈಂಡೆಡ್ ಪೀಪಲ್ ಲೈಕ್ ಮೈಂಡೆಡ್ಗಿಂತಲೂ ವಿವೇಚನೆ ಇಟ್ಟುಕೊಂಡು ಕೆಲಸ ಮಾಡುವ ರೈಟ್ ಮೈಂಡೆಡ್ ಸಂಘವನ್ನು ನೀವು ಹೊಂದಬೇಕಾಗತ್ತೆ ಆವಾಗ ಸಕ್ಸಸ್ ಆಗತ್ತೆ ಇವತ್ತು ನಾನೇನಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ನನ್ನ ಸುತ್ತ ಇದ್ದ ಸ್ನೇಹಿತರ ಒಂದು ಪರಿಣಾಮವಾಗಿ ನಾನಾಗಿದ್ದೀನಿ ಇವತ್ತಲ್ಲೊಬ್ಬ ಯಾರೋ ಹಾಳಾಗಿದ್ದಾನೆ ಅವನು ಇಪ್ಪತ್ತು ವರ್ಷದಿಂದ ಅವನ ಸುತ್ತಮುತ್ತ ಇದ್ದ ಸ್ನೇಹಿತರ ಪರಿಣಾಮವಾಗಿ ಆ ಥರ ಆಗಿರ್ತಾನೆ ಹಾಗಾಗಿ ರೈಟ್ ಸಂಘ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಪ್ರೂವ್ ಮಾಡೋದಕ್ಕೆ ನಾನು ಹೇಳಿದ ಮಾತನ್ನು ಪ್ರೂವ್ ಮಾಡಬೇಕಲ್ಲ ನಿಮಗೆ ರಿಸರ್ಚ್ ಆಫ್ ಕೆಲ್ಲಾಗ್ ಬಿಸ್ನೆಸ್ ಸ್ಕೂಲ್ ಇದನ್ನು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಅಲುಮಿನಿಗಳ ರಿಸರ್ಚ್ ಮಾಡುತ್ತೆ ರಿಸರ್ಚ್ ಮಾಡಿದಾಗ ಬಂದ ರಿಪೋರ್ಟ್ ಏನಂದರೆ ಅವರೇಜ್ ಇನ್ಕಮ್ ಆಫ್ ಟೆನ್ ಪೀಪಲ್ ಈಸ್ ಈಕ್ವಲ್ ಟು ವಿತ್ ದೇ ಸರೌಂಡೆಡ್ ಬೈ ಅಂದರೆ ಅವರು ಯೂನಿವರ್ಸಿಟಿಗಳಲ್ಲಿ ಕಾಲೇಜಲ್ಲಿ ಓದುವಾಗ ಯಾವ ಗುಂಪಿನಲ್ಲಿ ಇದ್ದರೂ ಆ ಗುಂಪಿನ ಎಲ್ಲ ಫ್ರೆಂಡ್ಸ್ಗಳ ಇನ್ಕಮ್ ಅವರೇಜ್ ಆಗಿ ಹೆಚ್ಚು ಕಡಿಮೆ ಒಂದೇ ಥರ ಇದೆ ಅಂದರೆ ಬಿಲೇನಿಯರ್ ಆಗಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡ್ರಂಥವ್ರು ಎಲ್ಲರೂ ಬಿಲೇನಿಯರ್ ಆಗಿಬಿಟ್ಟಿದ್ದಾರೆ ಏಯ್ ಬಿಲೇನಿಯರ್ ಎಲ್ಲ ಕ ಸಾಧ್ಯನಾ ನಾವೆಲ್ಲ ಸಾಮಾನ್ಯರು ಅಂದ್ಕೊಂಡು ಮಿಲೇನಿಯರ್ ಬಗ್ಗೆ ಥಾಟ್ ಮಾಡಿದವರು ಮಿಲೇನಿಯರ್ಸ್ ಆಗಿದ್ದಾರೆ ಕೆಲವರು ಏ ಬಿಲೇನಿಯರ್ಸ್ ಮಿಲೇನಿಯರ್ಸಾ ಅವೆಲ್ಲ ಸುಮ್ಮನೆ ಮಾತುಗಳು ಅವೆಲ್ಲ ಸಾಧ್ಯನಾ ಬಾ ಫಿಲ್ಮ್ಗೆ ಹೋಗೋಣ ಬಾ ಮ್ಯಾಚ್ ನೋಡೋಕೆ ಹೋಗೋಣ ಬಾ ಅದು ಮಾಡೋಣ ಬಾ ಇದು ಮಾಡೋಣ ಅನ್ನೋರು ಮೀಡಿಯೋಕರ್ ಅವರೇಜ್ ಪೀಪಲ್ ಆಗಿದ್ದಾರೆ ಕೆಲವರು ಏನೂ ಆಗದೆ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಸರೌಂಡ್ ಏನಿದೆ ಯು ಪಿ ಎಸ್ ಸಿ ಮಾಡೋಣ ಯು ಪಿ ಎಸ್ ಸಿ ಮಾಡೋಣ ಅನ್ನೋ ಗ್ರೂಪಲ್ಲೇ ಇದ್ದಾಗ ಯು ಪಿ ಎಸ್ ಸಿ ಮಾಡೋಕ್ಕೆ ಸಾಧ್ಯ ಏ ಯು ಪಿ ಎಸ್ಸಿನ ಕೆ ಪಿ ಎಸ್ ಹೋಗೋಣ ಓಕೆ ಕೆ ಪಿ ಎಸ್ ಸಿ ಗ್ರೂಪ್ ಆಗ್ತೀರಾ ಕೆ ಪಿ ಎಸ್ ಸಿನ ನೋ 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 ಗ್ರೂಪ್ ಸಿ ಅದು ಪಿ ಸಿ ಅದು ಇದಕ್ಕೆ ಹೋಗೋಣ ಅದಾಗ್ತೀರಾ ಆಗ್ತೀರಾ ಕೆಲವರು ಅಯ್ಯೋ ಅವೆಲ್ಲ ಸಾಧ್ಯನ ಅಂದೋರು ಏನೂ ಆಗದೆ ನಿರುದ್ಯೋಗಿಗಳಾಗಿ ಉಳ್ಕೊಂಡ್ಬಿಡ್ತಾರೆ ಹಾಗಾಗಿ ವೆರಿ ಸಿಂಪಲ್ ವಿ ಆರ್ ದ ಆವ್ರೇಜ್ ಆಫ್ ಫೈವ್ ಪೀಪಲ್ ಸರೌಂಡೆಡ್ ಬೈ ಅಂತ ಕರಿತೀವಿ ಅಂದರೆ ನಾವೇನಿದ್ದೀವಿ ನಮ್ಮ ಸುತ್ತ ಐದು ಆರು ಜನರ ಅವರೇಜ್ ಆಗಿ ನಾವು ರೂಪುಗೊಂಡಿರ್ತೀವಿ ಹಾಗಾಗಿ ನಾವು ಯಾರನ್ನು ಸುತ್ತಮುತ್ತ ಇಟ್ಕೋತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ದೆನ್ ಅಡ್ವೈಸ್ ಟು ಚಿಲ್ಡ್ರನ್ ಏನು ಮಕ್ಕಳಿದ್ದೀರಾ ಕೆಲವು ಯುವಕ ಯುವತಿಯರಿದ್ದೀರಾ ನಿಮಗೆ ನೀವು ಅಕಾಡೆಮಿಕ್ಲಿ ಸರಿ ಇಲ್ವಾ ತುಂಬ ಸಾಧನೆ ಮಾಡಿಲ್ವಾ ಅಂದರೆ ಹಿಸ್ಟ್ರಿ ಎಕಾನಮಿ ಪಾಲಿಟಿ ಸೈನ್ಸು ಮ್ಯಾಥಮೆಟಿಕ್ಸು ಅದರಲ್ಲಿ ತುಂಬ ಸ್ಟ್ರಾಂಗ್ ಇಲ್ವಾ ಇಟ್ಸ್ ನೋ ಪ್ರಾಬ್ಲಮ್ ಸ್ಪೋರ್ಟ್ಸಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ವಾ ಇಟ್ಸ್ ನೋ ಪ್ರಾಬ್ಲಮ್ ಬಟ್ ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅವರು ಸರಿ ಇಲ್ಲ ಅಂತಂದರೆ ಇಟ್ಸ್ ರಿಯಲಿ ಪ್ರಾಬ್ಲಮ್ ನಿಮ್ಮ ಸುತ್ತಮುತ್ತಲ ಸರೌಂಡೆಡ್ ಯುವರ್ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರನ್ನ ತುಂಬ ಚೂಸಿಯಾಗಿ ಚಾಯ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಅವ್ರನ್ನ ಬಿಡಬೇಕಾಗತ್ತೆ ಯಾಕಂದರೆ ಸಣ್ಣ ಹಳ್ಳಿಯ ಒಂದು ಸ್ಕೂಲ್ಗೆ ಹೋಗ್ತೀನಿ ನಾನು ವಿಸಿಟ್ ಮಾಡ್ತೀನಿ ಹಳ್ಳಿಯ ಸ್ಕೂಲ್ನ ಎಂಟನೇ ಕ್ಲಾಸ್ ಮುಗಿದು ಒಂದು ಪ್ರಾಬ್ಲಮ್ ಪ್ರಿನ್ಸಿಪಾಲ್ ಹೇಳ್ತಾರೆ ದಟ್ ಗೈ ವಾಚಿಂಗ್ ಬ್ಲೂ ಫಿಲಮ್ ಎಂಟನೇ ಕ್ಲಾಸ್ ಹುಡುಗ ವಿಲೇಜ್ ಸ್ಟೂಡೆಂಟು ಯೂನಿಗಲ್ ಅಷ್ಟೆಲ್ಲ ಅರ್ಥ ಆಯಿತು ನನಗೆ ಆ ಚಿಕ್ಕ ಮಕ್ಕಳಿಗೆಲ್ಲ ಕೌನ್ಸಿಲಿಂಗ್ ಮಾಡೋಷ್ಟು ಎಬಿಲಿಟಿ ಕೂಡ ಇಲ್ಲ ಅವನು ಕರ್ಕೊಂಡು ಕೇಳಿದೆ ಏನು ಕತೆ ನಿಂದು ಅಂತ ಸುಮ್ಮನೆ ಕರ್ಕೊಂಡು ಆ ಕಡೆ ಒಯ್ದು ಕೇಳಿದೆ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ತೋರಿಸಿದ್ರು ಅಂತ ಅಂದ ಯಾರವರು ಫ್ರೆಂಡ್ಸ್ ಅಂತ ಅಂದರೆ ಅವ್ರ ಹಿಸ್ಟ್ರಿ ಸ್ವಲ್ಪ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆತನ ಫ್ರೆಂಡ್ಸ್ ಆ ಎಂಟನೇ ಕ್ಲಾಸ್ ಮಗುನ ಡೆಸ್ಟ್ರಾಯ್ ಮಾಡಿದರು ದಟ್ ರೀಸನ್ ಇಷ್ಟೇ ನಮ್ಮ ಸರೌಂಡಿಂಗ್ ಹೇಗಿರುತ್ತೋ ಹಾಗಾಗ್ತೀವಿ ಹಾಗಾಗಿ ರೈಟ್ ಸರೌಂಡಿಂಗ್ ಇಟ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ದೆನ್ ದೆರ್ ಈಸ್ ಎ ಪರ್ಪೋಸ್ ಫಾರ್ ಎವ್ರಿ ಯು ಮೀಟ್ ಸಹಚರ್ಯ ಅನ್ನೋದ್ರಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ನಾವು ಮೀಟ್ ಮಾಡ್ತೀವಿ ಮೀಟ್ ಮಾಡೋರಲ್ಲಿ ನಮ್ಮನ್ನು ಕೆಲವರು ಟೆಸ್ಟ್ ಮಾಡ್ತಾ ಇರ್ತಾರೆ ಸಮ್ ಟು ಟೆಸ್ಟ್ ಯು ಸಮ್ ಟು ಟೀಚ್ ಯು ಕೆಲವರು ಪಾಠ ಕಲಿಸ್ತಾರೆ ಪಾಠ ಕಲಿಸೋದಂದ್ರೆ ಎರಡು ಅರ್ಥ ಇರುತ್ತೆ ನಿಮಗೆ ಒಳ್ಳೆಯದನ್ನು ಹೇಳ್ಕೊಡುವಂಥ ಟೀಚು ಇರ್ಬೋದು ನಿಮಗೆ ಬುದ್ಧಿ ಕಲಿಸ್ತೀನಿ ಕಣೋ ಅಂತಾರಲ್ಲ ಕೆಲವರು ಪಾಠ ಕಲಿಸಿ ನಿಮಗೆ ಆ ಥರದವ್ರು ಇರ್ತಾರೆ ಸಮ್ ಟು ಯೂಸ್ ಯೂ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಕೆಲವ್ರು ಬಂದೋಗ್ಬಿಡ್ತಾರೆ ಲೈಫಲ್ಲಿ ಅದ್ರ ಬಗ್ಗೆಯೂ ಜಾಗೃತಿ ಇರಬೇಕು ಸಮ್ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯೂ ನಿನ್ನೊಳಗಡೆಯ ಬೆಸ್ಟ್ ಏನಿದೆ ಹೊರ ತಗ್ಗಿಯೋ ಅಂಥವ್ರು ಬರ್ತಾರೆ ಅಂಥವ್ರನ್ನ ಹುಡುಕಿ ಹುಡುಕಿ ಜೊತೆಗೆ ಇಟ್ಕೋಬೇಕು ಟೆಸ್ಟ್ ಯು ಟೀಚ್ ಯು ಯೂಸ್ ಯು ಸ್ವಲ್ಪ ಅವಾಯ್ಡ್ ಮಾಡಿ ಬ್ರಿಂಗ್ ಔಟ್ ದ ಆಫ್ ದ ವೆರಿ ಬೆಸ್ಟ್ ಇನ್ ಯೂ ಇದಾರಲ್ಲ ಅಂಥ ಟೀಮನ್ನು ನಾವು ಕಟ್ಕೋಬೇಕಾಗತ್ತೆ ಅಲ್ಲಿ ಸ್ವಲ್ಪ ಚೂಸಿಯಾಗಿರ್ಬೇಕಾಗತ್ತೆ ದೆನ್ ಒಂದು ಇಲ್ಲಿ ನಿಮಗೆ ನಮಗೆ ಅನಿಸುತ್ತೆ ಅಂದರೆ ನಿಮ್ಮನೆಗೆ ಒಬ್ಬರು ಬಂದರು ಅಥವಾ ನಿಮ್ಮ ಪಕ್ಕ ನಿಮ್ಮ ಡೆಸ್ಕಲ್ಲಿ ಯಾರೋ ಬಂದರು ಅವ್ರು ಬಂದಾಗ ನಿಮಗೆ ಫೀಲ್ ಕಂಫರ್ಟ್ ಅವ್ರು ಬಂದಿರೋದು ಒಂಥರ ಹಿತ ವಾತಾವರಣ ಅನಿಸುತ್ತೆ ಅದೇ ಇನ್ನೊಬ್ಬರು ಯಾರೋ ಬಂದರು ಅಂದರೆ ಅನ್ಕಂಫರ್ಟೇಬಲ್ ಯಾಕಾದರೂ ಬಂದರು ಅನಿಸ್ತಾ ಇರತ್ತೆ ಅಂದರೆ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿ ನಡುವೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನಾವೆಲ್ಲ ಜಸ್ಟ್ ಬಾಡಿಯೆಲ್ಲ ನಮ್ಮಲ್ಲೂ ರೇಡಿಯೇಷನ್ ಎಮಿಟ್ ಆಗ್ತಾಯಿರುತ್ತೆ ನಮ್ಮ ಎಮಿಷನ್ಗೂ ಅವ್ರ ಎಮಿಷನ್ಗೂ ಮ್ಯಾಚ್ ಇದ್ದಾಗ ಅನ್ಕಂಫರ್ಟಬಲ್ ಆಗುತ್ತೆ ನಮ್ಮ ಎಮಿಷನ್ ಅವ್ರ ಎಮಿಷನ್ ಮ್ಯಾಚ್ ಆದಾಗ ಕಂಫರ್ಟಬಲ್ ಆಗುತ್ತೆ ಕೆಲವ್ರು ಬಂದರು ಅಂದರೆ ಪೀಸ್ಫುಲ್ ಎನ್ವೈರ್ಮೆಂಟ್ ಅನಿಸುತ್ತೆ ಕೆಲವರು ಅಲ್ಲಿ ಓಡಾಡ್ತಾ ಇದ್ರೆ ಸಾಕು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ನಮ್ಮೊಳಗಡೆ ದಟ್ ರೀಸನ್ ನಾವೆಲ್ಲರೂ ವ್ಯಕ್ತಿ ವ್ಯಕ್ತಿಗಳು ಎನರ್ಜೆಟ್ ಆಗಿರ್ತೀವಿ ಆ ಎನರ್ಜಿ ಒಬ್ರಿಗೊಬ್ರಿಗೆ ಮ್ಯಾಚ್ ಆಗಿ ಪೂರಕವಾಗಿ ಬೆಳೆಯುವಂಥ ಎನರ್ಜಿಗಳ ಜೊತೆ ಸೇರಿಕೊಳ್ಳಿ ಡೆಸ್ಟ್ರಾಯ್ ಆಗುವಂಥ ಎನರ್ಜಿ ಜೊತೆ ಸೇರಬಾರ್ದು ಜೊತೆಗೆ ಒಂದು ವಿಚಾರ ನನ್ನ ಪರ್ಸನಲ್ ಲೈಫ್ ಹೇಳೋದಾದರೆ ಕೆಲವು ಕೆಟ್ಟ ಫ್ರೆಂಡ್ಸ್ಗಳಿದ್ರು ನನಗೆ ಆ ಕೆಟ್ಟ ಫ್ರೆಂಡ್ಸ್ಗಳನ್ನ ಪರಿವರ್ತನೆ ಮಾಡಬೇಕು ಚೇಂಜ್ ಮಾಡಬೇಕು ಆ ಡ್ರಿಂಕ್ಸ್ ಮಾಡೋರು ಕೆಲವ್ರು ಇದ್ದರು ಆ ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಬಿಡಿಸ್ಬೇಕು ಆ ಡ್ರಿಂಕ್ಸ್ ಮಾಡೋರನ್ನು ಕೆಟ್ಟರು ಅಂತ ಹೇಳ್ತಾ ಇಲ್ಲ ಡ್ರಿಂಕ್ಸ್ ಮಾಡ್ತಾರೆ ಅದು ಸರಿಯಲ್ಲ ಅದು ಅಷ್ಟೇ ಆ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಸರಿಯಲ್ಲ ಸರಿಯಲ್ಲದನ್ನು ಬಿಡಿಸ್ಬೇಕು ನಾನೇ ಹೋಗಿ ಅವ್ರ ಜೊತೆ ಬಾರಲೆಲ್ಲ ಕುತ್ಕೋತಾ ಇದ್ದೆ ಅಂದರೆ ಇವತ್ತು ಇಷ್ಟಿದ್ದಿದ್ದು ನಾಳೆ ಇಷ್ಟು ಮಾಡಿ ನಂದೇನು ಪ್ರಿನ್ಸಿಪಲ್ ಇದೆ ಇಷ್ಟು ಮಾಡಿ ಇಷ್ಟು ಮಾಡಿ ಇಷ್ಟು ಮಾಡಿ ಇಷ್ಟು ಮಾಡಿ ಬಿಡಿಸ್ಬೇಕು ಅಂತ ಕೊನೆಗೆ ಅಷ್ಟು ಮಾಡಾದ ಮೇಲೆ ಎದುರಿಗೆ ಬಾಟ್ಲನ್ನ ಹೊಡೆದಾಕಿ ನಿಮ್ಮ ಮೇಲೆ ಪ್ರಾಮಿಸ್ ನಾವಿನ್ನು ಮಾಡಲ್ಲ ಹೇಳ್ತಾರೆ ಮತ್ತು ನ್ಯೂ ಇಯರ್ ದಿನ ಇವತ್ತು ಕೊನೆಯ ದಿವಸ ಅಂತ ಮತ್ತೆ ಪಾರ್ಟಿ ಶುರು ಮಾಡ್ಕೋತಾರೆ ಹಾಗಾಗಿ ನಾವೆಲ್ಲರೂ ಅಂಗೂಲಿ ಮಾಲವನ್ನು ಪರಿವರ್ತನೆ ಮಾಡಿದ ಬುದ್ಧಾಗೆ ಸಾಧ್ಯ ಇಲ್ಲ ನಮ್ಮ ಸುತ್ತಮುತ್ತ ತುಂಬ ಅಂಗೂಲಿ ಮಾಲರಿದ್ದಾರೆ ಆಂಗುಲಿ ಮರನೆಲ್ಲ ಪರಿವರ್ತನೆ ಮಾಡ್ತೀವಿ ಅಂದರೆ ನಮ್ಗಷ್ಟು ಶಕ್ತಿ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಅಂಟಿಲ್ ಯು ರೀಚ್ ದ ಸ್ಟೇಜ್ ಆಫ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ಪಾಸ್ಡ್ ಇನ್ ಟು ಎನ್ವಾಯೆಂಟ್ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಪರಿಸರದ ಮೇಲೆ ಪ್ರಭಾವ ಬೀರುವಷ್ಟು ನೀವು ಪರಿಪಕ್ವವಾಗದ ಹೊರತು ಸತ್ಯ ಅರ್ಥ ಮಾಡ್ಕೋಬೇಕು ಪರಿಸರವೇ ನಿಮ್ಮನ್ನು ರೂಲ್ ಮಾಡುತ್ತೆ ಪರಿಸರವೇ ನಿಮ್ಮನ್ನು ಪ್ರಭಾವಿಸುತ್ತೆ ಅಂದರೆ ನೀವು ಯಾವುದೋ ಸ್ಟೋರಿ ಓದ್ಕೊಂಡು ಯಾರನ್ನೋ ಪರಿವರ್ತನೆ ಮಾಡಿಬಿಡ್ತೀನಿ ಅಂತ ಹೋದಾಗ ನೀ ಅವರು ಪರಿವರ್ತನೆ ಆಗೋ ಬದಲು ನೀವೇ ಪರಿವರ್ತನೆ ಅವ್ರ ಕಡೆ ಆಗಿಬಿಡೋ ಪಾಸಿಬಿಲಿಟಿ ಇದೆ ಹಾಗಾಗಿ ಆ ಥರದ ಸಹವಾಸಗಳಿಂದ ಆದಷ್ಟು ದೂರ ಇರಿ ನೀವು ಯಾವತ್ತೂ ತುಂಬ ಆಗಿ ನಿಮ್ಮ ಕ್ಯಾರೆಕ್ಟರ್ ಪರಿಸರದ ಮೇಲೆ ಪ್ರಭಾವ ಬೀರಬೇಕು ಅಷ್ಟು ಆಗುವವರೆಗೂ ಈ ಪರಿವರ್ತನೆ ಮಾಡ್ತೀವಿ ಅನ್ನುವಂಥ ಹುಚ್ಚು ವಿಚಾರಗಳನ್ನ ಇಟ್ಕೊಳ್ಳೋಕೆ ಹೋಗಬಾರ್ದು ಸ್ನೇಹಿತರೆ ಯು ಆರ್ ದ ಲೀಡರ್ ನೀವು ಇವತ್ತು ಸೆಷನ್ ಅಟೆಂಡ್ ಮಾಡ್ತಾಯಿದ್ದೀರಾ ಇಂಥ ವಿಚಾರಗಳನ್ನ ಬೆಳಗ್ಗೆ ಬೆಳಿಗ್ಗೆ ಎದ್ದು ಕಲಿತಿದ್ದೀರಿ ಅಂದರೆ ನೀವು ಒಬ್ಬ ಫಾಲೋವರ್ ಅಲ್ಲ ನೀವು ಫಾಲೋವರ್ ಆಗೇ ಹುಟ್ಟೇ ಇಲ್ಲ ಯು ಆರ್ ಬಾರ್ನ್ ಟು ಲೀಡ್ ಬಾರ್ನ್ ಟು ಬಿ ಎ ಲೀಡರ್ ಲೀಡರ್ ಆಗೋದಕ್ಕೆ ಹುಟ್ಟಿದ್ದೀರಾ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಯಾರದ ಬಗ್ಗೆ ರೆಸ್ಪೆಕ್ಟ್ ಇದೆ ಅವರಿಗೆ ಗೌರವ ಕೊಡಿ ದಟ್ ಈಸ್ ಪಾಸಿಟಿವ್ ಆದರೆ ಅವ್ರಿಗೆ ಸರಂಡರ್ ಆಗಿಬಿಟ್ಟಿರ್ತಿರಲ್ಲ ಇಟ್ಸ್ ಸೀಮ್ಸ್ ಲೈಕ್ ಎ ವೀಕ್ನೆಸ್ ಇತ್ತೀಚಿಗೆ ಮಾಧ್ಯಮದಲ್ಲಿ ಕೆಲವು ನೋಡ್ತಾ ಇರ್ತೀವಿ ಆ ಫಾಲೋವರ್ಸ್ಗಳ ಕತೆ ಫಾಲೋವರ್ಸ್ಗಳ ಹರ್ಭಾಟಗಳು ಅರ್ಚಾಟಗಳು ನೋಡ್ತಾ ಇರ್ತೀವಿ ಏನೆಲ್ಲ ಆಗೋಗ್ತಾಯಿದೆ ಇದೆ ನೋಡ್ತಾ ಇದ್ದೀವಿ ಅಂದರೆ ಪ್ರೊಸೆಷನ್ಗಳಲ್ಲಿ ಫಾಲೋವರ್ಗಳ ಕತೆ ಏನಾಗ್ತಾಯಿದೆ ಥಿಯೇಟರ್ಗಳಲ್ಲಿ ಫಾಲೋವರ್ಸ್ಗಳ ಕತೆ ಇದೆ ಆ ಫ್ ನಟರ ಫಾಲೋವರ್ಸ್ಗಳು ಕ್ರೀಡಾಪಟುಗಳ ಫಾಲೋವರ್ಸ್ಗಳು ಇದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗ ಕೊಹ್ಲಿ ಫಾಲೋವರ್ಸ್ ಯಾರೋ ನೀವಿದ್ದೀರಿ ಅಂದ್ಕೊಡ್ರಿ ನೀವು ನೀವಂಥ ಒಬ್ಬ ವ್ಯಕ್ತಿ ಯಾರು ಹರೀಶ್ ಶಾ ಅಂತ ಒಬ್ಬ ವ್ಯಕ್ತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಂದು ಹಳ್ಳಿಯಲ್ಲಿದ್ದಾನೆ ಈವನ್ ಶಿವಮೊಗ್ಗ ಶಿಕಾರಿಪುರ ಅನ್ನೋದೇ ಕೊಹ್ಲಿ ಗೊತ್ತಿರಲ್ಲ ಅದರಲ್ಲಿ ಒಬ್ಬ ಹಳ್ಳಿ ಅದರಲ್ಲಿ ನೀಜಿ ಅಂತ ವಿರಾಟ್ ಕೊಹ್ಲಿ ಗೊತ್ತೇ ಇರೋಲ್ಲ ಅಂಥದ್ರಲ್ಲಿ ನೀನು ಅವನಿಗೋಸ್ಕರ ನಿನ್ನ ಪ್ರಾಣೇ ಕೊಡಕ್ಕೆ ಇರ್ತೀಯ ಇಲ್ಲಿ ಎಷ್ಟು ಈ ಕರ್ನಾಟಕದಲ್ಲಿ ನೋಡಿದ್ದೀವಿ ಫಾಲೋವರ್ಗಳು ಫಿಲ್ಮ್ ಫ್ಯಾನ್ಸ್ಗಳು ಕೆಲವು ಆಗಿದ್ದೆಲ್ಲ ನೋಡೀವಿ ಇಡೀ ಕುಟುಂಬಕ್ಕೆ ಎಷ್ಟು ನೋವು ಕೊಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಒಂದು ನೋಡಿರಿ ಇಲ್ಲಿ ಸಿಂಪಲ್ ನಾನು ಹೇಳ್ತಾ ಇದ್ದೀನಿ ನಾವು ತರ್ಟಿನಿಂದನೇ ಹುಡುಗರಿಗೆ ಮಾತಾಡ್ತಾ ಇದ್ದೀವಿ ಅಂತ ಅಡಾಲ್ಸೆನ್ಸ್ ಅಂತ ಒಂದು ಪೇರೆಡ್ ಇರುತ್ತೆ ಹತ್ತರಿಂದ ಹತ್ತೊಂಬತ್ತು ಆ ಟೈಮ್ನಲ್ಲಿ ಏನು ಆರಾಧನೆ ಮಾಡೋದು ಹೀರೋಗಳನ್ನ ಆರಾಧಿಸುವಂಥ ಒಂದು ವ್ಯಕ್ತಿತ್ವನೇ ಇರತ್ತೆ ಒಳಗಡೆ ಅದು ಬಂದ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನೀವು ಯಾರೋ ಆರಾಧಿಸ್ತೀರಾ ನೋ ಇಶ್ಯೂಸ್ ನಾವೆಲ್ಲ ಕಾಲೇಜ್ ಜೀವನದಲ್ಲಿ ಡಿಗ್ರಿ ಇದ್ದಾಗ ನಮಗೆ ಆ ಕಾಲದಲ್ಲಿ ದೊಡ್ಡ ಹೀರೋ ಉಪೇಂದ್ರ ಉಪೇಂದ್ರ ಅವ್ರ ಥರನೇ ಕೂದಲು ಬಿಟ್ಕೊಂಡು ಮೀಸೆ ಬಿಡೋಕ್ಕೆಲ್ಲ ಟ್ರೈ ಮಾಡಿ ಅವ್ರ ಥರನೇ ಓಡಾಡೋಂಥದ್ದೆಲ್ಲ ಮಾಡ್ತಾ ಇದ್ವಿ ಅಟ್ ದ ಏಜ್ ಆಫ್ ನೈನ್ಟೀನ್ ಮುಗೀತು ಉಪೇಂದ್ರ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ವಿ ಆರ್ ನಾಟ್ ದಟ್ ಹೀರೋ ವರ್ಷಿಪ್ಪಿಂಗ್ ಎಲ್ಲ ಹೋಯ್ತು ಆದರೆ ಇವತ್ತು ನೋಡಿದ್ರೆ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಆಗ್ತಾಯಿದೆ ನೀವಿನೂ ವರ್ಷಿಪಿಂಗಲ್ಲೇ ಇದ್ದೀರಾ ವೆನ್ ಅಡಾಲ್ಸನ್ ಸ್ಟೇಜ್ ಬಿಟ್ಟು ನೀವು ಯಾವಾಗ ನೆಕ್ಸ್ಟ್ ಸ್ಟೇಜಿಗೆ ಬರೋದು ಅಡಾಲ್ಸನ್ ಸ್ಟೇಜ್ ಹತ್ತರಿಂದ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಅದು ಆ ಏಜ್ನಲ್ಲೇ ಉಳ್ಕೋಬೇಡಿ ಅದರ ಆಚೆಗೆ ಬರ್ರಿ ಫಾಲೋವರ್ ಆಗ್ಕಂಡೇ ಉಳ್ಕೋಬೇಡಿ ಲೀಡರ್ ಆಗಿ ಅಂತ ಹೇಳ್ತಾ ಇಲ್ಲಿ ವೆರಿ ಒಂದು ವಿಚಾರ ನಿಮಗೆ ಗೊತ್ತಿರಲಿ ಇಲ್ಲಿ ಯಾವುದೋ ಪರ್ಟಿಕ್ಯುಲರ್ ಹೀರೋ ಹೀರೋಗೆ ಹೇಳಬೇಕು ಅಂತ ಹೇಳಿರೋದಲ್ಲ ಇದು ನಾನು ನೀವು ಅನುಸರ್ಸೋಕೆ ಆಗಿ ಹುಟ್ಟಿಲ್ಲ ಬದಲಾಗಿ ಲೀಡರ್ ಆಗೋದಕ್ಕೆ ಹುಟ್ಟಿರೋದು ಇದು ಕ್ಲಿಯರ್ ಇರಬೇಕು ಯಾಕಂದರೆ ನಮ್ಮ ತಂದೆಯ ವೀರ್ಯಾಣುವಿನಿಂದ ಸೆಮನ್ನಿಂದ ತಾಯಿಯ ಏನು ಗರ್ಭಕ್ಕೆ ಹೋಗಿ ಸೇರ್ಕೋತೀವಲ್ಲ ಅಲ್ಲಿ ಮಿಲಿಯನ್ ಗಟ್ಟಲೆ ಮಿಲಿಯನ್ ಗಟ್ಲೆ ಏನು ಸೆಮೆನ್ಸ್ ನಡುವೆ ಕಾಂಪಿಟೇಷನ್ ಹಿಡಿದು ಅದರಲ್ಲಿ ಯಾರು ಫಸ್ಟ್ ಹೋಗಿ ರೀಚ್ ಆಗ್ತಾರೋ ಅವರು ನಾವಾಗ ಗೆದ್ದಿದ್ದೀವಿ ಅಂದರೆ ನಾವು ಹುಟ್ತಾ ಹುಟ್ತಾನೆ ಮಿಲಿಯನ್ಸ್ ಆಫ್ ನಮ್ಮ ಜೊತೆಗಿದ್ದಂಥ ಸಹೋದರರನ್ನ ಹಿಂದಿಕ್ಕಿ ನಾವು ಬಂದಿದ್ದಕ್ಕೆ ಹುಟ್ಕೊಂಡಿರೋದು ಆ ವೀರ್ಯಾಣುವಿನಾಗಿದ್ದಾಗಲೂ ಹಿಂಬಾಲಕರಾಗಿರಲಿಲ್ಲ ನಾವು ಲೀಡರ್ ಆಗಿದ್ವಿ ಆ ಪರಂಪರೆಗೆ ತಕ್ಕಂತೆ ಜೀವಿಸ್ರಿ ಯು ಶುಡ್ ಬಿ ಎ ಲೀಡರ್ ಯಾರನ್ನೂ ಫಾಲೋ ಮಾಡ್ಕೊತ ಯಾರನ್ನೂ ವರ್ಷಿಪ್ ಮಾಡ್ಕೊತ ಜೀವನ ಕಳೆಯೋದು ಒಳ್ಳೆಯದಲ್ಲ ಸ್ನೇಹಿತರೆ ಫ್ರೆಂಡ್ಸ್ ಚಾಯ್ಸ್ ಹೇಗಿರಬೇಕು ಇಲ್ಲಿ ಒಂದು ಮಾತು ಎಲ್ಲ ಕಡೆ ಕೇಳಿರ್ತೀರ ನೀವು ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್ ಅಂದರೆ ಗ್ರೇಟ್ ಮೈಂಡ್ ಏನಿದೆ ಅದು ಐಡಿಯಾಗಳನ್ನು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇರತ್ತೆ ಆವರೇಜ್ ಮೈಂಡ್ಸ್ ಡಿಸ್ಕಸ್ ಈವೆಂಟ್ಸ್ ಇವತ್ತೇನಾಯಿತು ಅಲ್ಲಿ ಯಾವ ಪಕ್ಷದವ್ರು ರಾಜೀನಾಮೆ ಕೊಟ್ಟರು ಇಲ್ಲಿ ಇದೇನಾಯಿತು ಘಟನೆಗಳ ಬಗ್ಗೆ ಮಾತಾಡ್ತಾ ಇರತ್ತೆ ಆ ಜೈಲಲ್ಲಿ ಏನಾಯಿತು ಈ ಇದರಲ್ಲಿ ಏನಾಯಿತು ಅಂತ ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಅತ್ಯಂತ ಚಿಕ್ಕ ಮೈಂಡ್ ಅಂದರೆ ಬಿಲೋ ಆವರೇಜ್ ಮೈಂಡ್ ಇದೆಯಲ್ಲ ಅದು ಜನರ ಬಗ್ಗೆ ಅವನು ಹೆಂಗಾದ್ಲು ಅವಳು ಹೆಂಗಾದ್ಲು ಅವ್ರು ಹೆಂಗಾದ್ರು ಇವ್ರು ಹೆಂಗಾದ್ರು ನಿಮ್ಮ ಫ್ರೆಂಡ್ಸ್ ಹೇಗಿರಬೇಕು ಅಂತ ಅಂದರೆ ಐಡಿಯಾಸ್ಗಳನ್ನ ಡಿಸ್ಕಸ್ ಮಾಡೋರಾಗಿರಬೇಕು ಈವೆಂಟ್ಸ್ಗಳನ್ನಲ್ಲ ಪೀಪಲ್ಗಳನ್ನಂತೂ ಅಲ್ಲವೇ ಅಲ್ಲ ಪೀಪಲ್ಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂದರೆ ಟ್ರೈ ಟು ಅವಾಯ್ಡ್ ದಟ್ ಗ್ರೂಪ್ ಈವೆಂಟ್ಸ್ಗಳ ಬಗ್ಗೆ ಮಾತಾಡ್ತಿದ್ರೆ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಐಡಿಯಾಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಗ್ರೂಪನ್ನು ಹುಡ್ಕೊಂಡು ಹೋಗಿ ಸೇರಬೇಕು ಈ ಥರ ಚಾಯ್ಸ್ ಮಾಡಿ ನೀವು ಫ್ರೆಂಡ್ಸ್ಗಳನ್ನ ಮಾಡ್ಕೋಬೋದು ಜೊತೆಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳಂತ ಸಿಗುತ್ತೆ ಎಂಥ ಅದ್ಭುತವಾದ ಪುಸ್ತಕಗಳಿದೆ ಹಣದ ಮನೋವಿಜ್ಞಾನ ಸೈಕಾಲಜಿ ಆಫ್ ಮನಿ ರಿಚ್ನೆಸ್ ಸಿ ಶ್ರೀಮಂತಿಕೆಗೆ ಹದಿಮೂರೇ ಹೆಜ್ಜೆಗಳು ಆಟಾಮಿಕ್ ಹ್ಯಾಬಿಟ್ಸು ಹೀಗೆ ಸಾವಿರಾರು ಪುಸ್ತಕಗಳು ನಾನಿಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ ತೌಸಂಡ್ಸ್ ಆಫ್ ಬುಕ್ಗಳು ಮಾರ್ಕೆಟಲ್ಲಿದೆ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಯಾವಾಗ ನೀವು ಫ್ರೀ ಇದ್ದಾಗ ಇಂಥ ಪುಸ್ತಕಗಳ ಸಾಚರ್ಯ ಮಾಡಿದ್ರೂ ಸಾಕು ನಿಮ್ಮ ಸೆಲ್ಫ್ ಅಭಿವೃದ್ಧಿ ಸೆಲ್ಫ್ ಡೆವಲಪ್ಮೆಂಟ್ ಸಾಧ್ಯ ಆಗ್ತಾ ಇರುತ್ತೆ ಜೊತೆಗೆ ಒಂದು ಮಾತು ನೆನ್ಪಿರಲಿ ನಾವು ಯಾವತ್ತೂ ಒಬ್ಬರೇ ಅಲ್ಲ ನಾಟ್ ಮೀ ನಿನ್ನ ಬದುಕು ಬೇರೆ ನನ್ನ ಬದುಕು ಬೇರೆ ಇರ್ಬೋದು ನಿನ್ನ ಬದುಕು ಮತ್ತು ನನ್ನ ಬದುಕು ಸೇರಿದಾಗ ನಮ್ಮ ಬದುಕು ಆಗುತ್ತದೆ ಅದೇ ದೇಶ ಆಗೋದು ಅದೇ ಜಗತ್ತಾಗೋದು ಹಾಗಾಗಿ ನಾವು ಯಾವತ್ತೂ ಸಹಚರ್ಯ ಇಲ್ಲದೆ ಬದುಕ್ತೀವಿ ಅನ್ನೋಕ್ಕಾಗಲ್ಲ ಸಹಚರ್ಯ ಇರಬೇಕು ಆ ಸಹಚರ್ಯ ರೈಟ್ ಆಗಿರಬೇಕು ಒಂದು ಚೂರು ಮಿಸ್ಟೇಕ್ ಆದರೆ ನಾವು ಐದು ಜನ ಆವರೇಜ್ಗಳಲ್ಲಿ ನಮ್ಮ ಐದು ಜನ ಸ್ನೇಹಿತರು ಹೇಗಿದ್ದಾರೆ ಹಾಗಾಗಿಬಿಡ್ತೀವಿ ದ ಬೆಸ್ಟ್ ಇನ್ ದ ಬೆಸ್ಟನ್ನು ನಾವು ಚಾಯ್ಸ್ ಮಾಡ್ಕೊತಾ ಹೋಗೋಣ ಜೊತೆಗೆ ಸ್ನೇಹಿತರೆ ಮೂವತ್ತು ಲಕ್ಷ ಸಾಧನ ಸಮುದಾಯದಲ್ಲಿ ನೀವೊಬ್ಬರಿದ್ದೀರಾ ಬೆಳಿಗ್ಗೆ ಫೈವ್ ಎಮ್ ಇದ್ದೀರಾ ಅಂದರೆ ಯು ಆರ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಯು ಬಿಕಮ್ ರೀ ಲೀಡರ್ ನೀವು ಲೀಡರ್ ಆಗೋದನ್ನು ನೋಡೋದಕ್ಕೆ ಸಂತಸ ಪಡೋರಲ್ಲಿ ನಾನು ಮೊದಲಾಗಿರಾಗಿರ್ತೀನಿ ಜೊತೆಗೆ ಸಹಚರ್ಯ ಸರಿ ಮಾಡ್ಕೊಳ್ಳಿ ನಾಟ್ ಓನ್ಲಿ ಪರ್ಸನ್ ಪ್ಲೇಸ್ ಬುಕ್ಸ್ ಏನೇನು ಡಿಸ್ಕಸ್ ಮಾಡಿದ್ವಿ ಎಲ್ಲವೂ ಒಂದು ಸರಿ ರಿಮೈಂಡ್ ಮಾಡ್ಕೊಳ್ಳಿ ಯಾವ್ದ್ಯಾದು ಸಹಚರ್ಯ ಸರಿ ಇಲ್ವೋ ಅದನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅಥವಾ ಅದರಿಂದ ಸ್ವಲ್ಪ ಸ್ವಲ್ಪ ಹೊರಗೆ ಬರೋಕ್ಕೆ ಟ್ರೈ ಮಾಡಿ ಅಟ್ಯಾಚ್ಮೆಂಟ್ಗಿಂತ ಡಿಟ್ಯಾಚ್ಮೆಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಅನುಸರಿಸೋಣ ಸಕ್ಸಸ್ ಕಾಣೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ